ಸಿದ್ದರಾಮಯ್ಯ ವಿರುದ್ಧ ಶಾಸಕ ಪಿ ರಾಜೀವ್ ಕಿಡಿಕಾರಿದ್ದಾರೆ ಬಿಟ್ಕಾಯಿನ್ ಹಗರಣದಲ್ಲಿ ಪ್ರಭಾವಿಗಳಿದ್ದಾರೆಂದು ಟ್ವೀಟ್ ಮಾಡಿದ್ದಾರೆ ಅಕ್ಟೋಬರ್ 27 ಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಪ್ರಭಾವಿಗಳು ಎಲ್ಲಾ ಪಕ್ಷಗಳಲ್ಲೂ ಇದ್ದಾರೆ ಪ್ರಭಾವಿ ರಾಜಕಾರಣಿಗಳ ಮೇಲೆ ಕಪ್ಪು ಹಚ್ಚಿದ್ರು ಈಗ ಆರೋಪ ಸಾಬೀತು ಮಾಡುವ ಹೊಣೆಯು ಸಿದ್ದರಾಮಯ್ಯ ಅವರದ್ದೇ ಸಿದ್ದು ವಿರುದ್ಧ ಶಾಸಕ ರಾಜೀವ್ ಕಿಡಿ ಸಿದ್ದರಾಮಯ್ಯ ಖಾಲಿ ಬುಟ್ಟಿ ಹೆಗಲ ಮೇಲೆ ಹೊತ್ತು ಸುತ್ತಿದ್ರು ಪ್ರಿಯಾಂಕ ಖರ್ಗೆ ಪುಂಗಿ ಓದಿದ್ರು ಆದರೂ ಬುಟ್ಟಿಯಿಂದ ಹಾವು ಹೊರಗೆ ಬರಲೇ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಶಾಸಕ ರಾಜೀವ್ ಸಿದ್ದು ವಿರುದ್ಧ ಶಾಸಕ ರಾಜೀವ್ ಕಿಡಿಕಾರಿರುವ ಪರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಲೇ ಬರ್ತಾ ಇದೆ ಕಾಂಗ್ರೆಸ್ ನಿಂದ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿ ನಡೆಯಿತು ಆದರೂ ದಾಖಲೆಗಳು ಯಾವುದು ಕೂಡ ಹೊರಬರಲಿಲ್ಲ ಈಗ ಅದನ್ನೇ ಅಸ್ತ್ರವನ್ನಾಗಿ ಪ್ರಯೋಗಿಸಿ ಈಗ ಬಿಜೆಪಿ ನಾಯಕರು ಪ್ರಶ್ನಿಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಖಾಲಿ ಬುಟ್ಟಿ ಹೆಗಲ ಮೇಲೆ ಹೊತ್ತು ಸುತ್ತಿದ್ರು ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾವು ಇದೆ ಅಂತ ಹೇಳಿ ಹೆಗಲ ಮೇಲೆ ಬುಟ್ಟಿಯನ್ನ ಹೊತ್ತುಕೊಂಡು ಇಡೀ ರಾಜ್ಯದ ಜನರಿಗೆ ಬುಟ್ಟಿಯನ್ನ ತೋರಿಸಿದ್ರು ಪ್ರಿಯಾಂಕ ಖರ್ಗೆ ಪುಂಗಿ ಓದೋದೇ ಮಾಡಿದ್ರು ಸಿದ್ದರಾಮಯ್ಯ ಬುಟ್ಟಿನ ತೋರಿಸಿದ್ದೇ ತೋರಿಸಿತು ಪ್ರಿಯಾಂಕ ಖರ್ಗೆ ಪುಂಗಿ ಓದಿದ್ದೇ ಓದಿತು ಎಷ್ಟು ಪುಂಗಿ ಓದಿದ್ರು ಕೂಡ ಬುಟ್ಟಿಯಿಂದ ಹಾವು ಹೊರಗೆ ಬರಲೇ ಇಲ್ಲ ತನಿಖಾ ಸಂಸ್ಥೆ ಶಾಶ್ವತವಾಗಿರುತ್ತದೆ ಸರ್ಕಾರಗಳು ಇರಬಹುದು ಹೋಗಬಹುದು ಆದರೆ ಒಂದು ತನಿಖಾ ಸಂಸ್ಥೆಯನ್ನ ಈ ರೀತಿ ಆರೋಪ ಮಾಡುವಂತದ್ದು ಪ್ರಕರಣವನ್ನೇ ಮುಚ್ಚಿ ಹಾಕ್ತಾ ಇದ್ದಾರೆ ಅಂತ ಹೇಳುವಂತದ್ದು ಜನಸಾಮಾನ್ಯರಿಗೆ ತಪ್ಪು ಸಂದೇಶವನ್ನು ಕೊಟ್ಟಂತೆ ಆಗುತ್ತೆ ಇದು ನಿಮ್ಮಂತಹ ಮುನ್ಸದ್ದಿ ರಾಜಕಾರಣಿಗಳಿಗೆ ಶೋಕೆ ತರುವಂತದ್ದಲ್ಲ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ತಮ್ಮ ಟ್ವೀಟ್ ಅನ್ನು ಹಿಂಪಡಿಬೇಕು ಅಥವಾ ಜನತೆಗೆ ಕ್ಷಮೆಯನ್ನ ಕೇಳಬೇಕು ಇಲ್ಲ ಅಂದ್ರೆ ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಈ ಬಿಟ್ಕಾಯಿನ್ ಪ್ರಕರಣ ಬೆಳಕಿಗೆ ಬರಲಿಕ್ಕೆ ಕಾರಣ ಆಗಿದ್ದೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಬದ್ಧತೆ ಮತ್ತು ಪ್ರಾಮಾಣಿಕತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೇಜ್ ನಂಬರ್ 93 ಅನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಆ 93 ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವರಿಗೆ ಇನ್ ದ ಪ್ರೆಸೆನ್ಸ್ ಆಫ್ ಪಂಚಾಸ್ ದ ಫಾಲೋಯಿಂಗ್ ಕ್ರಿಪ್ಟೋ ಕರೆನ್ಸೀಸ್ ವರ್ ಟ್ರಾನ್ಸ್ಫರ್ ಟು ಪೊಲೀಸ್ ವ್ಯಾಲೆಟ್ ಯಾವುದು 0.08 ಬಿಟಿಸಿ ಅಂದ್ರೆ ಬಿಟ್ಕಾಯಿನ್ 35 ಎಕ್ಸ್ಆರ್ಪಿ 26 ಯುಎಸ್ಡಿಟಿ 14 ಡಿಎಐ ಇವೆಲ್ಲ ಕ್ರಿಪ್ಟೋ ಕರೆನ್ಸೀಸ್ ಇಷ್ಟು ಪೊಲೀಸ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಮೇಲ್ಗಡೆ ಐಎನ್ಆರ್ ಬ್ಯಾಲೆನ್ಸ್ ಜೀರೋ ತೋರಿಸುತ್ತೆ ಇಲ್ಲಿ ಜೀರೋ ಇದೆ ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅನ್ನೋದು ಪ್ರಿಯಾಂಕ್ ಖರ್ಗೆಯ ಬಾಲಿಶ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ನೀವು ಯಾವುದಾದ್ರೂ ಪಾಪುಗೆ ಇಲ್ಲ ಪಪ್ಪುಗೆ ಒಂದ್ 100 ರೂಪಾಯಿ ಕೊಡ್ತೀರಾ ಚಾಕ್ಲೇಟ್ ತಗೋ ಅಂತ 100 ರೂಪಾಯಿ ಅವನ್ ಜೇಬಲ್ಲಿ ಇಡ್ತೀರಾ ಯಾರ ಜೇಬಲ್ಲಿ ಪಪ್ಪುನ ಜೇಬಲ್ಲಿ ಪಪ್ಪು ಹೋಗಿ 100 ರೂಪಾಯಿ ಚಾಕ್ಲೇಟ್ ತಗೊಳ್ತಾನೆ ಅವನ ಕೈಯಲ್ಲಿ ಚಾಕ್ಲೇಟ್ ಇರುತ್ತೆ ನೀವು ಬಂದು ಪಪ್ಪುನ ಜೇಬಲ್ಲಿ ಕೈ ಹಾಕಿ 100 ರೂಪಾಯಿ ಇಲ್ಲ ಅಂದ್ರೆ 100 ರೂಪಾಯಿ ಇರಲ್ಲ ಸ್ವಾಮಿ ಅದು ಚಾಕ್ಲೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಹಂಗೆ ಅವನ ಹತ್ರ ಇದ್ದ ಎಲ್ಲಾ ಕರೆನ್ಸಿಗಳು ಪೊಲೀಸ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆದ್ಮೇಲೆ ಅವನ ವ್ಯಾಲೆಟ್ ಅಲ್ಲಿ ಜೀರೋನೇ ಉಳಿಯೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.